ಸನ್ಮಾನ್ಯ ಶ್ರೀ ದೇವೇಗೌಡರು ವಂದಿಸ್ತಾ, ಸನ್ಮಾನ್ಯ ಶ್ರೀ ಭಾವಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವ್ರಿಗೆ ವಂದಿಸ್ತಾ, ನಮ್ಮ ಎಲ್ಲ ತಾಲೂಕಿನ ಲೀಡರ್ಸ್ಗೆ ವಂದಿಸ್ತಾ. ಇವತ್ತೇನು ಚುನಾವಣೆ ಅಖಾಡ ಪ್ರಾರಂಭ ಆಗಿದೆ. ಮುಳಬಾಗಿಲು ತಾಲೂಕಿನ ವಾರ್ಡ್ ನಂಬರ್ 2 ಮುತ್ಯಾಲಪೇಟೆಯಲ್ಲಿ ಖಾಲಿಯಾಗಿರ್ತಕ್ಕಂಥ ಸ್ಥಾನಕ್ಕೆ ಇವತ್ತು ಚುನಾವಣೆ ಪ್ರಾರಂಭವಾಗಿದೆ. ಈ ಪ್ರಾರಂಭಕ್ಕೆ ಅಧಿಕೃತವಾಗಿ ನಾವೆಲ್ಲ ಸೇರಿ ಇವತ್ತು ಪೂಜೆ ಸಲ್ಲಿಸೋ ಮುಖಾಂತರವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಸೊ ಇದರಿಂದ ಮುಂದಿನ ಏನು ನಮ್ಮ ದಿಕ್ಸೂಚಿ ಇದೆ, ಮುಂದಿನ ವಿಧಾನಸಭೆ ದಿಕ್ಸೂಚಿ ಇದೆ, ಇದಕ್ಕೆ ಒಂದು ನಾಂದಿ ಆಗುತ್ತೆ. ಹಾಗೂ ಇವತ್ತು ನಾವು ಸಿಂಬಲ್ ಮುಖಾಂತರವಾಗಿ MR ಮುರಳಿಯವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಆಲ್ರೆಡಿ ನಾಮಿನೇಷನ್ ಹಾಕಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಇದ್ರ ಮುಖಾಂತರವಾಗಿ ಎಲ್ಲ ಮುಖಂಡರಲ್ಲೂ ಎಲ್ಲ ಕಾರ್ಯಕರ್ತರಲ್ಲೂ ಕೇಳೋದೊಂದೇ, ನಿಮಗೆಲ್ಲ ಯಾರಾದರೂ ಸಂಬಂಧಗಳು ಮತ್ತು ನಿಮ್ಮ ಬಂಧುಗಳು ಏನಾದರೂ ಮುತ್ಯಾಲಪೇಟೆಯಲ್ಲಿದ್ದರೆ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಪಕ್ಷಕ್ಕೆ ಮತ ಮಾಡಿ ಮತ ಹಾಕಿ ಕೇಳಿ ತಾವೆಲ್ಲರೂ ಕೇಳ್ಕೊಳ್ಳಿ ಅಂತ ಇಡೀ ತಾಲೂಕು ಜನತೆಗೆ ನಾನೊಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ನಮ್ಮೊಬ್ಬರ ಪ್ರತಿಷ್ಠೆ ಅಲ್ಲ, ಇವತ್ತು MR ಮುರಳಿ ಪ್ರತಿಷ್ಠೆ ಅಲ್ಲ, ಇಲ್ಲ ನಮ್ಮ ಅಧ್ಯಕ್ಷ ಪ್ರತಿಷ್ಠೆ, ನಮ್ಮ ಪಕ್ಷದ ಪ್ರತಿಷ್ಠೆ ಆಗಿರ್ತದೆ. ಆ್ಯಸ್ ಎ ಕ್ಯಾಂಡಿಡೇಟ್ ಆಗಿ, ವಿಧಾನಸಭಾ ಕ್ಯಾಂಡಿಡೇಟ್ ಆಗಿ ನಾನು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾನು ವರ್ಕ್ ಮಾಡೋದು ನನ್ನ ಆದ್ಯ ಕರ್ತವ್ಯ ಆಗಿರ್ತದೆ. ಅದರಿಂದ ಇವತ್ತಿಂದ ನಾನು ಪ್ರತಿನಿತ್ಯ ಪ್ರತಿ ಮನೆಗೂ ನಾನು ಭಿಕ್ಷೆ ಬೇಡಲಿಕ್ಕೆ ಬರ್ತಾ ಇದ್ದೀನಿ, ನಮ್ಮ ಅಭ್ಯರ್ಥಿಗೆ ವೋಟ್ ಕೊಡಿ ಅಂತ. ವಾರ್ಡ್ ನಂಬರ್ 1312 1312 ಜನಕ್ಕೂ ಬಂದು ಕಾಲಿಗೆ ಮಗ್ತೀನಿ, ನಮ್ಮ ಅಭ್ಯರ್ಥಿಗೆ ವೋಟ್ ಕೊಡಿ ಅಂತ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ತನಗೆ ಗೊತ್ತಿದೆ, ರಾತ್ರಿ ಮಾನ್ಯ ಕುಮಾರಸ್ವಾಮಿಗಳು ಬೆಳಗ್ಗೆ 9 ಗಂಟೆಗೆ ಎಲೆಕ್ಷನ್ ಕಮಿಷನರ್ ಹತ್ರ ಮಾತಾಡಿದ್ವಿ. ಏನು 36 ಜನ ಅಧಿಕೃತವಾಗಿ ವಾಸ ಆಗಿರ್ತಕ್ಕಂಥ ಮುತ್ಯಾಲಪೇಟೆಯಲ್ಲಿ ಬಿಟ್ಟೋಗಿದ್ದೀರಿ, ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಒನ್ ಸೈಡ್ ಎಲೆಕ್ಷನ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕಾಲ ಯಾವತ್ತೂ ಹಿಂಗೆ ಇರೋದಿಲ್ಲ, ಕಾಲ ಬದಲಾಗ್ತಾ ಇರ್ತದೆ. ದಯವಿಟ್ಟು ಇವತ್ತೇನು ಅಧಿಕಾರಿಗಳಿಗೆ ನಾವು ಇವತ್ತು ಮನವಿ ಮಾಡಿದ್ದೀವಿ, ಇಲ್ಲಿ ವಾಸವಾಗಿರ್ತಕ್ಕಂಥ ಮುತ್ಯಾಲಪೇಟೆ ಜನಾಂಗಕ್ಕೆ ನೀವು ವೋಟ್ ಕೊಡದೇ ಇದ್ದರೆ ಮುಂದಿನ ಕಾನೂನು ಕ್ರಮ ನಾವು ಕೈಗೊಳ್ಬೇಕಾಗುತ್ತೆ. ಇದರಿಂದ ಯಾರೇ ಕುತಂತ್ರ ರಾಜಕಾರಣಕ್ಕೆ ಒಳಪಟ್ಟಿರಲಿ, ಸೊ ದಯವಿಟ್ಟು ಅಧಿಕಾರಿಗಳು ನೀವು ಭಾಗಿ ಆಗಬೇಡಿ. ಇವತ್ತು ಇಲ್ಲಿರ್ತೀರಾ, ನಾಳೆ ಹೋಗ್ತೀರಾ, ನಿಮ್ಮ ಸೇವೆ ಸದಾ ಸಿದ್ಧವಾಗಿರಲಿ, ನೀನು ನೆನೆಸ್ಕೊಳ್ಳತ್ತಾರೆ ಇಲ್ಲಿ ಅಂತ ಇವತ್ತು MR ಮುರಳಿವರೆಗೆ ಇವತ್ತು ದೇವ್ರ ಮುಖಾಂತರವಾಗಿ ನಮ್ಮೆಲ್ಲ ಮುಖಾಂತರವಾಗಿ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೀನಿ.